ಡಿಕೆ ಶಿವಕುಮಾರ್ ಮಾಸ್ಟರ್ ಪ್ಲಾನ್. ಏನ್ ಮಾಡ್ತಾರೆ ಡಿಸಿಎಂ? ಕಳೆದುಕೊಂಡ ಪ್ರತಿಷ್ಠೆ ವಾಪಸ್ ಪಡಿತಾರ? ಲೋಕಸಭೆ ಚುನಾವಣೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಬಣ ಹೀನಾಯವಾಗಿ ಸೋತಿದೆ. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಬೆಂಬಲಿಸಿದ ಅಭ್ಯರ್ಥಿಗಳು ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸೋಲನ್ನ ಅನುಭವಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೀಗಾಗಿ ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ರು ಡಿಸಿಎಂ. ಆದ್ರೆ ಇದೀಗ ಮತ್ತೆ ಅವರ ರಾಜಕಾರಣ ಚಟುವಟಿಕೆಗಳು ಗರಿಗೆದಿರ್ತಾ ಇದ್ದು ಈಗ ಕಳೆದುಕೊಂಡಂತಹ ಪ್ರತಿಷ್ಠೆಯನ್ನ ವಾಪಸ್ ಪಡಿತಾರ, ವರ್ಚಸ್ಸನ್ನ ಮತ್ತೆ ಹೆಚ್ಚಿಸ್ಕೊಳ್ತಾರಾ ಡಿಸಿಎಂ ಅನ್ನುವಂತಹ ಪ್ರಶ್ನೆಗಳು ಚರ್ಚೆ ಆಗ್ತಾ ಇವೆ. ಇದಕ್ಕೆ ಕಾರಣ ಚನ್ನಪಟ್ಟಣದಲ್ಲಿ ನಡೆಯುವಂತಹ ಉಪಚುನಾವಣೆ ಅಂತ ಹೇಳಬಹುದು. ಒಂದು ದೊಡ್ಡ ರಣತಂತ್ರವನ್ನ ಮಾಡ್ತಾ ಇದ್ದಾರೆ ಡಿಸಿಎಂ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಉಪಚುನಾವಣೆ ಗೆಲ್ಲೋದಕ್ಕೆ ಡಿಕೆಎಸ್ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ತಮ್ಮನಿಗಾಗಿ ಕನಕಪುರ ಮತ್ತು ಚನ್ನಪಟ್ಟಣದಿಂದ ಟ್ರಬಲ್ ಶೂಟರ್ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಮಾತುಗಳು. ಇನ್ನು ಕುಮಾರಸ್ವಾಮಿ ಅವರ ಸ್ಪರ್ಧೆ ಮಾಡಿ ಗೆಲುವು ಪಡೆದಿದ್ದ ಚನ್ನಪಟ್ಟಣದಿಂದ ಸ್ವತಃ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ಪರ್ಧೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಚರ್ಚೆ ಜೋರಾಗಿ ಕೇಳಿ ಬರ್ತಾ ಇದೆ. ಚನ್ನಪಟ್ಟಣದ ಕ್ಷೇತ್ರದ ರಾಜಕೀಯ ವಲಯದಿಂದ ಇಂತಹದೊಂದು ಚರ್ಚೆ ಕೇಳಿ ಬಂದಿದ್ದು, ಚನ್ನಪಟ್ಟಣ ಶಾಸಕ ಸ್ಥಾನಕ್ಕೆ ಕೇಂದ್ರ ಸಚಿವ ಕುಮಾರಸ್ವಾಮಿ ರಾಜೀನಾಮೆ ನೀಡಿದ ಬಳಿಕ ರಾಜಕೀಯ ಚಟುವಟಿಕೆ ಜೋರಾಗಿ ನಡೀತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಸೋಲುಂಡ ಡಿಕೆ ಬ್ರದರ್ಸ್ ಸೇಡಿ ತೀರಿಸಿಕೊಳ್ಳುವ ತವಕದಲ್ಲಿದ್ದಾರೆ. ಇದರ ನಡುವೆ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಚನ್ನಪಟ್ಟಣದ ಪ್ರವಾಸ ಕೈಗೊಂಡಿದ್ದಾರೆ. ಕ್ಷೇತ್ರದ ಪ್ರಮುಖ ದೇವಸ್ಥಾನಗಳಲ್ಲಿ ಪೂಜೆ ಸಲ್ಲಿಸಿ ನಂತರ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆ ಸಹ ನಡೆಸಲಿದ್ದಾರೆ. ಅಧಿಕಾರಿಗಳ ಸಭೆಯ ಬಳಿಕ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರ ಜೊತೆಗೂ ಸಹ ಸಮಾಲೋಚನೆಯನ್ನ ನಡೆಸಿದ್ದಾರೆ ಡಿಸಿಎಂ. ಇನ್ನು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸೋಲು ಕಂಡಿದ್ದ ಡಿಕೆ ಸುರೇಶ್ ಅವರೇ ಚನ್ನಪಟ್ಟಣದಲ್ಲಿ ಸ್ಪರ್ಧಿಸ್ತಾರೆ ಅನ್ನೋ ಕೂಗು ಸಹ ಜೋರಾಗಿ ಕೇಳಿ ಬರ್ತಾ ಇದೆ. ಆದ್ರೆ ಈ ವೇಳೆ ಯಾರು ಫೈನಲ್ ಆಗಿ ಸ್ಪರ್ಧೆ ಮಾಡ್ತಾರೆ ಈ ಇಬ್ಬರಲ್ಲಿ ಅನ್ನೋದು ಇನ್ನೂ ಕೂಡ ಖಚಿತ ಆಗಿಲ್ಲ. ಲೋಕಸಭೆ ಚುನಾವಣೆಯಲ್ಲಿ ಸೋತಂತಹ ಡಿಕೆ ಬ್ರದರ್ಸ್ ಇದೀಗ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸ್ಕೊಳ್ತಾರ? ಇಲ್ಲಿ ಗೆಲುವು ಸಾಧಿಸಿದ್ರೆ ಬಚಾವ್, ಇಲ್ಲ ಅಂತ ಅಂದ್ರೆ ಈ ಅಲ್ಪ ಸ್ವಲ್ಪ ವರ್ಚಸ್ಸು ಕೂಡ ಮಣ್ಣು ಪಾಲಾಗುತ್ತೆ ಅನ್ನೋದು ಅವರಿಬ್ಬರಿಗೂ ಕೂಡ ಗೊತ್ತಿರೋ ವಿಚಾರ. ಹೀಗಾಗಿ ಬಹಳ ಗಂಭೀರವಾಗಿ ಈ ಚುನಾವಣೆಯನ್ನ ಅವರು ಪರಿಗಣಿಸ್ತಾರೆ ಅನ್ಸುತ್ತೆ.